ಸಾರಿಗೆ ಇಲಾಖೆಯಲ್ಲಿ ಕೇಂದ್ರ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ಇಲ್ಲಿ ಕೆಲಸಗಳಿದೆಯಾ ಅಥವಾ ಬ್ರೋಕರ್ಗಳ ದರ್ಬಾರ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನ ಸಾರಿಗೆ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಬ್ರೋಕರ್ಗಳದೇ ದರ್ಬಾರ್, ಎಲ್ಲಿ ನೋಡಿದ್ರು ಕೂಡ ಬ್ರೋಕರ್ಗಳದೇ ಹವ. ಶಾಂತಿನಗರದಲ್ಲಿರುವಂತಹ ಸಾರಿಗೆ ಇಲಾಖೆಯ ಕಚೇರಿಯಲ್ಲಿ ಅಲ್ಲಿ ಬ್ರೋಕರ್ಗಳು ಬಿಂದಾಸಾಗಿ ರಾಜಾರೋಷವಾಗಿ ಓಡಾಟ ಮಾಡ್ತಿದ್ದಾರೆ. ಅವರೇ ಒಂದು ರೀತಿ ಡೀಲ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ವಿಷಯ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನಮ್ಮಲ್ಲಿರುವಂತಹ ನಮ್ಮ ಕ್ಯಾಮ್ರಾಗೆ ಕಣ್ಣಿಗೆ ಸಿಕ್ಕಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇರೋದು. ನೋಡಿ, ಪರ್ಮಿಟ್ ಸರ್ಟಿಫಿಕೇಟ್ ಆಗಿರಲಿ ಅಥವಾ ಬೇರೆ ಬೇರೆ ಕೆಲಸಗಳಿಗಾಗಿರಲಿ, ಹಣವನ್ನ ಇಂತಿಷ್ಟು ಡೀಲ್ ಮಾಡ್ಕೊಳ್ತಾರಲ್ಲ, ಹಂಗ್ ಮಾಡ್ಕೊಳ್ತಾ ಇದ್ದ ರಾಜಾರೋಷವಾಗಿ ಅಧಿಕಾರಿಗಳು ಏನ್ ಕಣ್ಮುಚ್ಕೊಂಡು ಕೂತಿದ್ದಾರ ಅಥವಾ ಗೊತ್ತಿದ್ರು ಕೂಡ ಅವರು ಶಾಮೀಲ್ ಆಗಿದ್ದಾರ, ಅವರೇ ಉತ್ತರ ಕೊಡಬೇಕು. ಎಷ್ಟಾಗುತ್ತೆ ಗವರ್ನಮೆಂಟ್ ಫೀಸ್? ಕಡಿಮೆ ಐತೆ. ಫೀಸಿನಲ್ಲೆಲ್ಲ ಖರ್ಚೆಲ್ಲ ಸೇರಿ ಗವರ್ನಮೆಂಟ್ ಫೀಸ್ ಎಷ್ಟೈತೆ? ಗವರ್ನಮೆಂಟ್ ಫೀಸ್ ಎಷ್ಟಿದೆ? ಗವರ್ನಮೆಂಟ್ ಫೀಸ್ 700 ರೂಪಾಯಿ. ಎಷ್ಟು? 700. ನೋಡಿ, ಬ್ರೋಕರ್ಸ್ಗಳ ಹಾವಳಿ ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ, ಸೊ ಇಂತಿಷ್ಟು ದುಡ್ಡನ್ನ ಸರ್ಕಾರದ ಕಡೆಯಿಂದ 700 ರೂಪಾಯಿ ಇತ್ತು ಅಂತ ಹೇಳಿದ್ರೆ 1800 ಕೊಡಿ, 2000 ಕೊಡಿ ಅನ್ನೋ ರೀತಿಯ ಡೀಲಿಂಗ್ಗೆ ಇಳಿದಿದ್ದಾರೆ. ಅದರಲ್ಲೂ ಸಾರಿಗೆ ಇಲಾಖೆಯ ಕಚೇರಿಗೆಲ್ಲ ಈ ಮಟ್ಟಿಗೆ ಅವರು ಡೀಲಿಂಗ್ಗೆ ಇಳಿತಾರೆ ಅಂದಾಗ, ಇನ್ನು ಎಷ್ಟು ಮಟ್ಟಿಗೆ ಕಚೇರಿಯಲ್ಲಿ ಅವರು ಹವಾ ಮೇಂಟೈನ್ ಮಾಡಿದ್ದಾರೆ, ದರ್ಪವನ್ನು ತೋರಿಸ್ತಾ ಇದ್ದಾರೆ? ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಇಲ್ಲಿ ಬ್ರೋಕರ್ಸ್ದೇ ದರ್ಬಾರ, ಅಧಿಕಾರಿಗಳಿಗೆ ಏನೂ ಕೆಲಸನೇ ಇಲ್ವಾ ಅಥವಾ ಇವ್ರದ ಎಲ್ಲ ದರ್ಬಾರ್ ಇವ್ರದನ್ನ ಪೂರ್ತಿ? ಶ್ರುತಿ, ನಿಜ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸ್ತೀವಿ. ನೋಡಿ, 700 ರೂಪಾಯಿ ಇದೆ ಅಂತ ಬ್ರೋಕರ್ ಹೇಳ್ತಾರೆ. ಅಂದ್ರೆ ಗೌರ್ಮೆಂಟ್ಗೆ ಫೀಸ್ ಇಷ್ಟು ಅಂತ ಇರತ್ತೆ? ಏನೋ ಒಂದು ಸರ್ಕಾರಿ ಕೆಲಸ ಆಗಬೇಕು ಅಥವಾ ಸರ್ಕಾರಿ ಕಚೇರಿಯಲ್ಲಿ ಪರ್ಮಿಟ್ ಸರ್ಟಿಫಿಕೇಟ್ ಬೇಕು, ಬೇರೆ ಬೇರೆ ಕೆಲಸಗಳಾಗಬೇಕು ಅಂದಾಗ ಗೌರ್ಮೆಂಟ್ ಫೀಸ್ ಅಂತ ಇಷ್ಟಿರತ್ತೆ. 700 ರೂಪಾಯಿ ಇದ್ರೆ ಇವ್ರು ಕೇಳೋದೆಷ್ಟು? 1800 ರೂಪಾಯಿ ಕೊಡಿ, ಯಾಕಂದ್ರೆ ಬೇರೆ ಬೇರೆದಕ್ಕೆ ಬೇಕಲ್ಲ ಅಂತ ಹೇಳಿ ಕೇಳ್ತಾರೆ, ಡೈರೆಕ್ಟ್ ಆಗಿ ಕೇಳ್ತಾರೆ. ನೋಡಿ, ಅವರು ಪರ್ಮಿಟ್ ಎಷ್ಟಾಗುತ್ತೆ? ಗವರ್ನಮೆಂಟ್ ಫೀಸ್ ಕಡಿಮೆ ಐತೆ? ಫೀಸಿನಲ್ಲೆಲ್ಲ ಖರ್ಚೆಲ್ಲ ಸೇರಿ ಗವರ್ನಮೆಂಟ್ ಫೀಸ್ ಎಷ್ಟೈತೆ? ಗವರ್ನಮೆಂಟ್ ಫೀಸ್ ಎಷ್ಟಿದೆ? ಗವರ್ನಮೆಂಟ್ ಫೀಸ್ 700 ರೂಪಾಯಿ. ಎಷ್ಟು? 700. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ. ಪ್ರಕಾಶ್, ಬಿಡಿಎನಲ್ಲಿ ನೋಡಿದ್ರು ಕೂಡ ಬ್ರೋಕರ್ಸ್ದೇ ಹಾವಳಿ, ಈಗ ನೋಡಿದ್ರೆ ಸಾರಿಗೆ ಇಲಾಖೆಯಲ್ಲಿ ಕೂಡ ಇವ್ರದೇ ಹಾವಳಿ. ಸೊ ಅಧಿಕಾರಿಗಳು ಏನ್ ಮಾಡ್ತಾರೆ ಹಾಗಾದ್ರೆ? ಎಲ್ಲ ಇವರೇ ಮಾಡ್ಕೊಂಡ್ರೆ? ಅಧಿಕಾರಿಗಳಿಗೆ ವಿಚಾರದ ಬಗ್ಗೆ ಮಾಹಿತಿ ಇದ್ರೂ ಕೂಡ ಅವರನ್ನ ಕಡಿವಾಣ ಹಾಕುವಂತಹ ಯಾವ ಪ್ರಯತ್ನಗಳು ಕೂಡ ಮಾಡೋದಿಲ್ಲ. ಅದರಲ್ಲಿ ಕೂಡ ಅಧಿಕಾರಿಗಳ ಟೇಬಲ್ ಕೆಳಗಡೆ ಹೋಗಿ ವ್ಯವಹಾರವನ್ನ ಮಾಡ್ತಾರೆ, ಅವ್ರ ಜೊತೆ ಮಾತನಾಡ್ತಾರೆ, ಆದ್ರೆ ಅದು ಯಾವುದು ಕೂಡ ಮೇಲಾಧಿಕಾರಿಗಳ ಗಮನಕ್ಕೆ ಬರೋದೇ ಇಲ್ವಾ. ಅವರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕ್ತಿವಿ ಅಂತೇಳಿ ಸುಮ್ನೆ ಉದ್ದುದ್ದಕ್ಕೆ ಹೇಳಿಕೆಗಳನ್ನ ಕೊಡ್ತಾರೆ ಹೊರತು ಅದು ಯಾವ್ದು ಕೂಡ ಆಗ್ತಾ ಇಲ್ಲ. ಅದು ಕೂಡ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯ ಬಿಂದಾಸು ಬಿಸ್ನೆಸ್ ನಡೀತಾ ಇದೆ. ಇದನ್ನ ಕಡಿವಾಣ ಹಾಕಿ ಬೇರೆದವರು ಸರ್ಕಾರಿ ಫೀಸ್ ನಲ್ಲಿ ಏನು ಕೆಲಸಗಳು ಆಗ್ಬೇಕಾಗಿತ್ತು ಅವುಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಬರ್ತಾರೆ. ಆದ್ರೆ ಅವ್ರಗಳಿಗೂ ಕೂಡ ಇದು ಕಿರಿಕಿರಿ ಆಗ್ತಾ ಇದೆ. ಕೇವಲ ಒಂದಿಬ್ರು ಅಲ್ಲ, ಪ್ರತಿನಿತ್ಯಲೂ ಕೂಡ 20 ಜನ 30 ಜನ ಈ ರೀತಿಯ ಬ್ರೋಕರ್ಗಳು ಸರ್ಕಾರಿ ಇಲಾಖೆಯ ಅವರ ಚೇಂಬರ್ಗಳು ಏನಿರುತ್ತಲ್ಲ ಆ ಚೇಂಬರ್ಗಳಿಗೇನೆ ನುಗ್ತಾರೆ. ಅಲ್ಲಿರುವಂತಹ ಮಹತ್ವದ ದಾಖಲೆಗಳನ್ನ ಕೂಡ ಎತ್ಕೊಂಡು ಹೋಗ್ಬೋದು. ಅಷ್ಟರ ಮಟ್ಟಿಗೆ ಅಲ್ಲಿ ನಿರ್ಲಕ್ಷ್ಯ ಇದೆ. ಮುಂದೊಂದು ದಿನ ಸರ್ಕಾರದ ಮಹತ್ವದ ಕಡತಗಳನ್ನ ಕೂಡ ಎತ್ಕೊಂಡು ಹೋದ್ರು ಕೂಡ ಕಳವಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ಅವರಿಗೆ ಒಂದ್ ರೀತಿಯ ಸಲೀಸನ್ನ ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅವರನ್ನ ಟೇಬಲ್ ಹತ್ರ ಬಿಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದು ಕೇವಲ ಒಂದು ದಿನ ಎರಡು ದಿನ ನಡೀತಾ ಇರುವಂತದ್ದಲ್ಲ, ಪ್ರತಿದಿನಲ್ಲೂ ಕೂಡ ಇದೇ ತರ ನಡೀತಾ ಇದೆ. ಸರ್ಕಾರಿಯ
ಫೀಸ್ ಏನಿದೆ ಅದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ಅಷ್ಟು ಹಣ ಅಲ್ಲಿ ಬ್ರೋಕರ್ಗಳು ಪಡಿತಾರೆ. ಆದ್ರೆ ಸಾರಿಗೆ ಇಲಾಖೆ ಆಕ್ಟರ್ ಕೂಡ ಈ ಹಿಂದೆ ಹೇಳಿದ್ರು ಯಾರಿಗೂ ಕೂಡ ಬ್ರೋಕರ್ಗಳಿಗೆ ಒಳ ಬರೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ. ಆದ್ರೆ ಅವರನ್ನ ನಿಯಂತ್ರಿಸುವಂತಹ ಯಾವ ಕೆಲಸ ಕೂಡ ಆಗ್ತಾ ಇಲ್ಲ. ಶ್ರುತಿ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.